ನಮಸ್ಕಾರ. ಕುದುರೆ ಮೆಂತೆ ಬಿತ್ತನೆ ಮಾಡೋ ವಿಧಾನ ಅದು ತುಂಬ ಸರಳವಾಗಿ ಮಾಡೋದು ಹೇಗೆ ಅಂದರೆ, ಚಿಕ್ಕದಾಗಿ ಈಗ 1 ಕೆಜಿ 2 ಕೆಜಿ ಹಂಗೆ ತೊಗೊಂಡು ಅವರು ಬಿತ್ತನೆ ಮಾಡೋದಕ್ಕೆ ತುಂಬ ಕಷ್ಟ ಬಿದ್ದು ಬಿತ್ತನೆ ಮಾಡ್ತಾರೆ. ಹಾಗಾಗಿ ನೋಡಿ, ನಾನೀಗ ನೆಲನ ಉಳುಮೆ ಮಾಡಿಸಿ ರೆಡಿಯಾಗಿದೆ. ಇದನ್ನು ಈಗ ಬಿತ್ತನೆ ಮಾಡೋ ವಿಧಾನ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಒಂದಡಿ ಒಂದಡಿಗೆ ಸಾಲು ಮಾಡ್ಕೊಂಡಿದ್ದೀನಿ. ಸಾಲು ಅಂತ ಹೇಳ್ಬೋದು, ದೋಣಿ ಅಂತ ಹೇಳ್ಬೋದು, ಇಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಕಾಣುತ್ತಲ್ಲ. ಇದು ಡೆಪ್ತ್ ಬಂದು 1-2 ಇಂಚಸ್ ಅಷ್ಟಿದೆ ಅಷ್ಟೇ. ಅಂದರೆ ಗುದ್ಲಿಲಿ, ಕೋಲ್ ಗುದ್ಲಿ ಸಹಾಯದಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ನೋಡಿ, ಕೋಲ್ ಗುದ್ಲಿ ಅಂದರೆ ಇದು, ಮತ್ತು ಕೋಲ್ ಗುದ್ಲಿ ಅಂದರೆ ಯಾವುದು ಅಂತಲೂ ಕೇಳ್ತಾರೆ. ಈ ಕೋಲ್ ಗುದ್ಲಿ ಸಹಾಯದಲ್ಲಿ ನಾನು ಈ ಥರ ಒಂದಡಿ ಒಂದಡಿಗೆ ಸಾಲು ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಈ ಸಾಲಲ್ಲಿ ನಾವು ಈಗ ಕುದುರೆ ಮೆಂತೆ ಬೀಜ ತೋರಿಸ್ತೀನಿ. ನೋಡಿ, ಇದು ಕುದುರೆ ಮೆಂತೆ ಬೀಜ. ಇದು ಈ ಬೀಜನ ನಾವು ಜಸ್ಟ್ ಈಗ ನೋಡಿ, ಈ ಬೀಜನ ಜಸ್ಟ್ ನಾವು ಈ ದೋಣಿ ಇದೆಯಲ್ಲ, ಈ ದೋಣಿಲಿ ಈ ಥರ ತೆಳ್ಳಗೆ ಹಾಕ್ಕೊಂಡು ಹೋಗಬೇಕು. ಜಾಸ್ತಿ ಒತ್ತಿಗೆ ಹಾಕ್ಬಾರ್ದು. ನೋಡಿ, ಇದು ದೋಣಿ ಕಾಣಿಸ್ತಿದೆಯಲ್ಲ, ಈ ದೋಣಿಲಿ ಈಗ ತೆಳ್ಳಗೆ ಉದುರಿಸ್ಕೊಂಡು ಹೋಗೋದಷ್ಟೇ. ಅದು ತದನಂತರ ಅದನ್ನು ಹಾಗೇ ನಾವು ಕ್ಲೋಸ್ ಮಾಡಬೇಕು. ಜಸ್ಟ್ ಕಾಲಿನಲ್ಲಿ ಮಣದಬ್ಬಿದ್ರೆ ಅದು ಕ್ಲೋಸ್ ಆಗುತ್ತೆ, ಬೀಜ ಮೇಲ್ಗಡೆ ಕಾಣಬಾರ್ದು. ಆ ಥರ ಸುಮ್ಮನೆ ಕಾಲಿನಲ್ಲಿ ಮಣದಬ್ಬೋದು.